ಇನ್ನು ನಾವು ಕಾಯಕಾಗಲ್ಲ ತಡೆಯಕಾಗಲ್ಲ ಅಂತ ಹೇಳಿ ಇವತ್ತು ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ತಮ್ಮ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಂದಿನಿಂದ ಸರ್ಕಾರಿ ನೌಕರರ ಅನಿರ್ದಿಷ್ಟ ಅವಧಿ ಮುಷ್ಕರ ಆಸ್ಪತ್ರೆಗಳಿಗೂ ತಟ್ಟಲಿದೆ ಸರ್ಕಾರಿ ನೌಕರರ ಪ್ರತಿಭಟನೆ ಅಬ್ಬಿಸಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳ ಹೊರರೋಗಿ ವಿಭಾಗ ಸಂಪೂರ್ಣ ಸ್ತಬ್ಧ ಎನ್ಪಿಎಸ್ ರದ್ದಾಗಬೇಕು ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮ್ ರದ್ದಾಗಬೇಕು ಮತ್ತು 7ನೇ ವೇತನ ಜಾರಿಗೆ ಆಗ್ರಹಿಸಿ ಸರ್ಕಾರಿ ನೌಕರರ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಸರ್ಕಾರಿ ನೌಕರರ ಸಂಘದ ಜೊತೆ ನಡೆಸಿರುವ ಮಾತುಕತೆ ವಿಫಲವಾದಂತ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹೊರರೋಗಿ ವಿಭಾಗದಲ್ಲಿ ಕೆಲಸ ನಿರ್ವಹಿಸದೇ ಇರಲು ಸರ್ಕಾರಿ ಆರೋಗ್ಯ ನೌಕರರ ಸಂಘ ನಿರ್ಧಾರ ಮಾಡಿದೆ ಏಕಕಾಲದಲ್ಲಿ ಓಪಿಡಿ ಬಂದ್ ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಆಸ್ಪತ್ರೆಗಳಿಗೂ ಕೂಡ ತಟ್ಟಲಿದೆ ಸರ್ಕಾರಿ ನೌಕರರ ಈ ಒಂದು ಹೋರಾಟದ ಬಿಸಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್ ಶಶಿ ವೆರಿ ಗುಡ್ ಮಾರ್ನಿಂಗ್ ಸಾಮಾನ್ಯವಾಗಿ ಯಾವುದೇ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದಾಗ ಪ್ರತಿಭಟನೆ ಮಾಡೋದು ಒಂದಿಷ್ಟು ಗಡುವು ಕೊಡೋದು ಒಂದಿಷ್ಟು ಆಶ್ವಾಸನೆಗಳನ್ನು ಪಡೆದುಕೊಳ್ಳೋದು ಅದರಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡೋದು ಎಲ್ಲವನ್ನು ನಾವು ನೋಡಿದ್ದೀವಿ ಆದರೆ ಸರ್ಕಾರಿ ನೌಕರರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದಿಷ್ಟು ವ್ಯತ್ಯಯಾದರೂ ಪರವಾಗಿಲ್ವೇನೋ ಆದರೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗ ನೋಡಿದರೆ ಬಹಳ ಕ್ರೂಷಿಯಲ್ ಅನ್ಸುತ್ತೆ ಅದಕ್ಕೆ ಪರ್ಯಾಯ ಮಾರ್ಗವಾಗಿ ಏನು ಮಾಡ್ಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಇದು ಎಷ್ಟರ ಮಟ್ಟಿಗೆ ಬಿಸಿ ತಟ್ಟಬಹುದು ಇನ್ನು ರೋಗಿಗಳಿಗೆ ಇದು ಯಾವ ರೀತಿ ಹೊಡೆತ ಕೊಡಬಹುದು ಇನ್ನೇನೆಲ್ಲ ಇಂಪ್ಯಾಕ್ಟ್ಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕುಡಿ ಗೋ ಅಹೆಡ್ ಶಶಿ ರಾಘವ ಸೂರ್ಯ ಕಳೆದ 2 ವರ್ಷಗಳಿಂದ ಏನು ಕೊರೋನಾ ಸಂಕಷ್ಟದಲ್ಲಿದ್ದ ಇದ್ದಿದ್ದರಿಂದ ಇಡೀ ದೇಶವೇ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ಕಾರಿ ನೌಕರರು ತೆಗೆದುಕೊಂಡಿರುವಂತ ತೀರ್ಮಾನದಿಂದ ಯಾರಾದರೂ ಪ್ರಾಣ ಹಾನಿಯಾದರೆ ಅದು ಸರ್ಕಾರದ ಏನು ನೌಕರರು ಎಲ್ಲ ಒಂದು ಕಡೆ ಹೊಣೆಗಾರರಾಗಬೇಕಾ ಇಲ್ಲ ಅಂತಂದರೆ ಸರ್ಕಾರವೇ ಹೊಣೆಗಾರರಾಗಬೇಕಾ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಯಾಕೆ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ನಮ್ಮ ಕುಟುಂಬದವರು ಕೂಡ ಅದೇ ರೀತಿಯಾಗಿ ಸಂಕಷ್ಟದಲ್ಲಿದ್ದೇವೆ ಹೆಚ್ಚುವರಿಯಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಸರ್ಕಾರಿ ನೌಕರರನ್ನು ಭರ್ತಿ ಮಾಡ್ಕೊಳ್ತಿಲ್ಲ ಹಾಗಾಗಿ ಹೆಚ್ಚುವರಿ ಕೆಲಸವನ್ನು ನಾವು ಮಾಡ್ತಿದ್ರು ಕೂಡ ಸರಿಯಾಗಿ ನಮಗೆ ವೇತನವನ್ನು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಿ ನೌಕರರು ಎಲ್ಲ ಒಂದು ಕಡೆ ಇವತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಾವು ಏನು ಎಮರ್ಜೆನ್ಸಿ ಮಾತ್ರ ಓಪನ್ ಇರುತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಓಪಿಡಿಯನ್ನು ನಾವು ತೆಗೆಯೋದಿಲ್ಲ ಯಾವುದೇ ಕಾರಣಕ್ಕೂ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯ ಅಧಿಕಾರಿಗಳು ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಆ ವೈದ್ಯರಿಂದ ಏನಾದರೂ ಚಿಕಿತ್ಸೆ ಪಡಿಬೇಕಾದ್ರೆ ಒಂದು ವೇಳೆ ಎಲ್ಲಾದರೂ ಹಾರ್ಟ್ ಅಟ್ಯಾಕ್ ಆಗಬೇಕು ಇಲ್ಲಾಂತಂದರೆ ಆಕ್ಸಿಡೆಂಟ್ ಆಗಿ ಬರಬೇಕು ಅಂಥವ್ರಿಗೆ ಮಾತ್ರ ಇವತ್ತು ಚಿಕಿತ್ಸೆ ಸಿಗುತ್ತೆ ಇಲ್ಲ ಏನಾದರೂ ಸಣ್ಣ ಪುಟ್ಟ ನೋವಾಯಿತು ಎದೆ ನೋವಾಯಿತು ಜ್ವರ ಇದೆ ನೆಗಡಿ ಕೆಮ್ಮಿದೆ ಇಲ್ಲ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು ಇಲ್ಲ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕು ಅಂತ ಆಸ್ಪತ್ರೆಗೆ ಬಂದರೆ ಇವತ್ತು ಯಾವುದೇ ಪೇಷಂಟ್ ಕೂಡ ಇವತ್ತು ಚಿಕಿತ್ಸೆ ಸಿಗೋದಿಲ್ಲ ಅಂಥ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ ಇನ್ನು ಸಾರಿಗೆ ಇಲಾಖೆ ಈಗಾಗಲೇ ಒಂದು ಎಲ್ಲೋ ಒಂದು ಕಡೆ ನಾವು ಬೆಂಬಲವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಅದು ಎಲ್ಲೋ ಒಂದು ಕಡೆ ನಿಗಮ ಮಂಡಳಿ ಆಗಿರೋದ್ರಿಂದ ಎಸ್ಮಾ ಜಾರಿ ಮಾಡ್ಬೋದು ಅನ್ನೋ ಭಯದಿಂದ ಕೆಲವೊಂದಷ್ಟು ಜನ ಸಾರಿಗೆ ನೌಕರರು ಕೂಡ ಈಗಾಗಲೇ ಸೇವಾ ಇನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಕಂದಾಯ ಇಲಾಖೆಗೆ ಬರೋದಾದರೆ ಎಸ್ ಎಸ್ ಗೋ ಇಟ್ ಗೋ ಇಟ್ ಗೋ ಇಟ್ ಕಂದಾಯ ಇಲಾಖೆಗೆ ಬರೋದಾದರೆ ಬಂದ್ಬಿಡಿ ಪ್ರಮುಖವಾಗಿ ಸರ್ಕಾರಕ್ಕೆ ಬರುವಂತ ಆದಾಯ ಮೂಲ ಅಂತಂದ್ರೆ ಕಂದಾಯ ಇಲಾಖೆ ಅಂತಂದ್ರೆ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಬ್ ರಿಜಿಸ್ಟ್ರರ್ ಆಫೀಸ್ ಆಗಿರ್ಬೋದು ಅದೇ ರೀತಿಯಾಗಿ ಖಾತೆ ಏನು ಬದಲಾವಣೆ ಆಗಿರ್ಬೋದು ಈ ರೀತಿಯಾಗಿ ಬಂದಾಗ ಸಾಕಷ್ಟು ವರಮಾನವನ್ನು ತಂದುಕೊಡುವಂತ ಇಲಾಖೆ ಅಂತಂದ್ರೆ ಕಂದಾಯ ಇಲಾಖೆ ಹಾಗಾಗಿ ಅಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಕಂದಾಯ ಇಲಾಖೆಯಲ್ಲಿ ಇವತ್ತು ಏನು ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ರೆ ಇವತ್ತು ಯಾರೇ ಕೂಡ ನಾಗರಿಕರಾಗಿರ್ಬೋದು ಇಲ್ಲ ರೈತರಾಗಿರ್ಬೋದು ಕ್ಯಾಸ್ಟು ಇನ್ಕಮ್ಮು ಪಾಣಿ ಆಗಿರ್ಬೋದು ಮುಟೇಷನ್ ಆಗಿರ್ಬೋದು ಖಾತಾ ಬದಲಾವಣೆ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಏನು ತಾಲೂಕು ಕಚೇರಿ ಎಸಿ ಕಚೇರಿ ಡಿಸಿ ಕಚೇರಿ ನಾಡ ಕಚೇರಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಮಂದಿ ಇವತ್ತು ಅಲ್ಲಿ ತಾಲೂಕು ಕಚೇರಿಗಳ ಹತ್ರ ಇವತ್ತು ಪರದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ ಹಾಗಾಗಿ ಮತ್ತು ಒಂದು ಎಲ್ಲೋ ಒಂದು ಕಡೆ ಕಂದಾಯ ಸಚಿವರು ಕೂಡ ನಾವು ಗ್ರಾಮ ವಾಸ್ತವ್ಯನ ಮಾಡ್ತೀವಿ ಅಂತಂದರೆ ಆ ಗ್ರಾಮ ವಾಸ್ತವ್ಯ ಕೂಡ ನಾವು ಸೇವಾ ಸೌಲಭ್ಯವನ್ನು ಕೊಡೋದಿಲ್ಲ ಅಂತೇಳ್ಬಿಟ್ಟು ಇವತ್ತು ಕೂಡ ನೌಕರರು ಕೂಡ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಯಾಕಂತಂದರೆ ಚುನಾವಣಾ ಸಂದರ್ಭ ಇವರು ಏನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಸುಮಾರು 10 ಲಕ್ಷ ಜನ ಸರ್ಕಾರಿ ನೌಕರರಿಂದ ಎಲ್ಲವೂ ಕೂಡ ಚುನಾವಣೆ ಮೇಲೆ ಪ್ರಭಾವ ಬೀರುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಏನು ಯಾವ ಏನು ನೌಕರರ ಮುಖಂಡರ ಜೊತೆ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿ ಈ ಒಂದು ಮುಷ್ಕರಕ್ಕೆ ಎಲ್ಲ ಒಂದು ತೆರೆ ಎಳುವಂಥ ಕೆಲಸವನ್ನು ಮುಖ್ಯಮಂತ್ರಿ ಇವತ್ತೇ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ ರಾಘವ ಸೂರಿ